ಹೇ ರಾಮ ಎಂದ ಮಹಾತ್ಮ ಗಾಂಧಿಯನ್ನ ಅನುಸರಿಸುತ್ತೇವೆ ಪ್ರಿಯಾಂಕಾ ಗಾಂಧಿ. ನಮ್ಮ ಪಕ್ಷವು ಮಹಾತ್ಮ ಗಾಂಧಿ ಅವರ ಆದರ್ಶಗಳನ್ನು ಅನುಸರಿಸುತ್ತಿದೆ. ಅವರು ಸಾಯುವ ಮೊದಲು ಹೇ ರಾಮ ಎಂದು ಉಚ್ಚರಿಸಿದರು. ಆದರೆ ಕಾಂಗ್ರೆಸ್ ಪಕ್ಷವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಧರ್ಮ ವಿರೋಧಿ ಎಂದು ಆರೋಪಿಸುವುದು ತಪ್ಪು ಎಂದು ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಹೇಳಿದರು. ಅವರು ನಮ್ಮನ್ನು ಹಿಂದೂ ಧರ್ಮದ ವಿರೋಧವಾಗಿ ರೂಪಿಸುತ್ತಾರೆ. ಸಾಯುವ ಮೊದಲು ಹೇ ರಾಮ ಎಂದು ಘೋಷಣೆ ಮಾಡಿದ ಮಹಾತ್ಮ ಗಾಂಧಿ ಅವರ ಆದರ್ಶವನ್ನು ನಾವು ಅನುಸರಿಸುತ್ತೇವೆ ಎಂದು ಅವರು ಉತ್ತರ ಪ್ರದೇಶದ ಚೌಡಾಮಿಲ್ಲ ವೃತ್ತದಲ್ಲಿ ಚುನಾವಣಾ ರ್ಯಾಲಿಯನ್ನು ಉದ್ದೇಶಿಸಿ ಹೇಳಿದರು. ಬಿಜೆಪಿಯ ಹಿಂದೂ ಧರ್ಮದ ಚಾಂಪಿಯನ್ ಎಂದು ಹೇಳಿಕೊಳ್ಳುತ್ತಿದ್ದರೆ ಉತ್ತರ ಪ್ರದೇಶದಲ್ಲಿ ಸರ್ಕಾರಿ ಗೋಶಾಲೆಗಳ ಸ್ಥಿತಿ ದಯನೀಯವಾಗಿದೆ ಎಂದು ಅವರು ಆರೋಪಿಸಿದರು. ಅಯೋಧ್ಯೆಯ ಮಹಾಮಸ್ತಕಾಭಿಷೇಕ ಸಮಾರಂಭದ ಆಹ್ವಾನವನ್ನು ತಿರಸ್ಕರಿಸಿದ್ದಕ್ಕಾಗಿ ಅವರು ನಮ್ಮನ್ನು ಧರ್ಮದ ವಿರೋಧಿ ಎಂದು ರೂಪಿಸಿದ್ದಾರೆ. ಯುಪಿಯಲ್ಲಿನ ಗೋಶಾಲೆಗಳ ಸ್ಥಿತಿಯನ್ನು ನೋಡಿ ಅಲ್ಲಿ ನಾಯಿಗಳು ಸತ್ತ ಹಸುವಿನ ಮಾಂಸವನ್ನು ತಿನ್ನುತ್ತಿರುವುದನ್ನು ವಿಡಿಯೋ ತೋರಿಸಿದೆ ಎಂದು ಅವರು ಹೇಳಿದರು. ಛತ್ತೀಸ್ಗಢದಲ್ಲಿ ಕಾಂಗ್ರೆಸ್ ಆಳ್ವಿಕೆಯಲ್ಲಿ ಪಕ್ಷವು ಗೋಶಾಲೆಗಳ ಸ್ಥಿತಿಯನ್ನು ಸುಧಾರಿಸಿತ್ತು ಮತ್ತು ಗೋಶಾಲೆಗಳನ್ನು ನಡೆಸುತ್ತಿರುವ ಸ್ವಸಹಾಯ ಗುಂಪುಗಳಿಗೆ ಸಹಾಯ ಮಾಡಲು ಹಸುವಿನ ಸಗಣಿ ಖರೀದಿಸಿತ್ತು ಎಂದು ಅವರು ಹೇಳಿದರು. ರಾಜಸ್ಥಾನದಿಂದ ರಾಜ್ಯಸಭೆಗೆ ನಾಮನಿರ್ದೇಶನಗೊಂಡ ನಂತರ ಸ್ಥಾನವನ್ನು ತೆರವು ಮಾಡಿದ ತಾಯಿ ಸೋನಿಯಾ ಗಾಂಧಿ ಬದಲಿಗೆ ರಾಹುಲ್ ಗಾಂಧಿ ಸ್ಪರ್ಧಿಸುತ್ತಿರುವ ರಾಯ್ಬರ್ಲಿ ಕ್ಷೇತ್ರದಲ್ಲಿ ಪ್ರಿಯಾಂಕಾ ಗಾಂಧಿ ಪ್ರತಿದಿನ ಪ್ರಚಾರ ಮಾಡುತ್ತಿದ್ದಾರೆ. ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರ ಕಾಲದಿಂದಲೂ ಈ ಕ್ಷೇತ್ರದೊಂದಿಗೆ ಹಾಗೂ ಗಾಂಧಿ ಕುಟುಂಬ ಹೊಂದಿರುವ ಬಲವಾದ ಬಾಂಧವ್ಯವನ್ನು ಕಾಂಗ್ರೆಸ್ ನಾಯಕಿ ಎತ್ತಿ ತೋರಿಸಿದ್ದಾರೆ. ಭಯ್ಯಾ ಚುನಾವಣೆಯಲ್ಲಿ ಗೆದ್ದ ನಂತರ ಸಂಪ್ರದಾಯವನ್ನು ಮುಂದುವರಿಸುತ್ತಾರೆ ಎಂದು ಅವರು ಹೇಳಿದರು. ಉಚಿತ ಪಡಿತರ ಯೋಜನೆಗೆ ಸಂಬಂಧಿಸಿದ ಕಾಗದಗಳ ಮೇಲೆ ಅವರ ಭಾವಚಿತ್ರವನ್ನು ಹಾಕುವ ಮೂಲಕ ಮೋದಿ ಸರ್ಕಾರ ಅದರ ಕ್ರೆಡಿಟ್ ಪಡೆಯಲು ಪ್ರಯತ್ನಿಸುತ್ತಿದೆ ಎಂದು ಅವರು ಆರೋಪಿಸಿದರು. ಆದರೆ ಆಹಾರದ ಹಕ್ಕು ಕಾಯ್ದೆಯನ್ನು ತಂದದ್ದು ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರ ಎಂದು ಹೇಳಿದರು. ಯುಪಿಎಯಲ್ಲಿ ಪದೇ ಪದೇ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗುತ್ತಿರುವ ಬಗ್ಗೆ ಬಿಜೆಪಿಯನ್ನು ಟೀಕಿಸಿದ ಅವರು ಅಂತಹ ಸೋರಿಕೆಯನ್ನು ತಡೆಯಲು ಕಠಿಣ ಕಾನೂನುಗಳ ಭರವಸೆ ನೀಡಿದರು. ಕೇಂದ್ರದಲ್ಲೇ ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಶಿಕ್ಷಣದ ಮೇಲಿನ ಜಿಎಸ್ಟಿಯನ್ನು ತೆಗೆದುಹಾಕಲಾಗುವುದು, ಸಶಸ್ತ್ರ ಪಡೆಗಳ ನೇಮಕಾತಿಗಾಗಿ ಅಗ್ನಿವೀರ ಯೋಜನೆಗಳನ್ನು ರದ್ದುಗೊಳಿಸಲಾಗುವುದು, ಸೇನಾ ಸಿಬ್ಬಂದಿಗೆ ಪಿಂಚಣಿ ನೀಡುವುದರೊಂದಿಗೆ ಹಿಂದಿನ ಶಾಶ್ವತ ನೇಮಕಾತಿ ವಿಧಾನವನ್ನು ತಮ್ಮ ಪಕ್ಷವು ಮರುಸ್ಥಾಪಿಸುತ್ತದೆ ಎಂದು ಅವರು ಹೇಳಿದರು. ಸಣ್ಣ ಉದ್ಯಮಿಗಳಿಗೆ ಸಹಾಯ ಮಾಡಲು 5,000 ಕೋಟಿ ನಿಧಿಯನ್ನು ರಚಿಸುವ ಕುರಿತು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಮಾತನಾಡಿದರು. ರಾಯ್ಬರ್ಲಿಯಲ್ಲಿ ಮೇ 20ರಂದು 5ನೇ ಹಂತದಲ್ಲಿ ಮತದಾನ ನಡೆಯಲಿದೆ. ರಾಹುಲ್ ಗಾಂಧಿ ಅವರನ್ನು ಕಣಕ್ಕಿಳಿಸಲು ಬಿಜೆಪಿ ದಿನೇಶ್ ಪ್ರತಾಪ್ ಸಿಂಗ್ ಅವರನ್ನು ಕಣಕ್ಕಿಳಿಸಿದೆ. ಮಾಯಾವತಿ ಅವರ ಬಹುಜನ ಸಮಾಜ ಪಕ್ಷ ಠಾಕೂರ್ ಪ್ರಸಾದ್ ಯಾದವ್ಗೆ ಟಿಕೆಟ್ ನೀಡಿದೆ.